ನಾನು ಇಂಥವ್ರ ಮಗ, ಹಂಗೆ ಹೇಳ್ಕೊಳ್ಳೋ ಸೌಭಾಗ್ಯ ನನಗೆ ಆಗಲೇ ಇಲ್ಲ. ಐ ವಾಸ್ ಪ್ರೊನೌನ್ಸ್ಡ್ ಆಫ್ ದಿಸ್. ಗರ್ದಿಗೆ ಮತ್ತೆ ವೀಕ್ಷಕರಿಗೆ ನಮಸ್ಕಾರ. ಗರ್ದಿ ದಿವಂಗತ ರವಿ ಬೆಳಗೆರೆ ಅಕ್ಷರಮಾಂತ್ರಿಕ, ಪಡಬಾರದ ಕಷ್ಟ ಎಲ್ಲ ಪಟ್ಟ, ತನ್ನ ಅಪ್ಪ ಯಾರನ್ನೋದು ಅವ್ನಿಗೆ ಗೊತ್ತಾಗ್ಲಿಲ್ಲ, ರವಿ ಬೆಳಗೆರೆ ಅವ್ರಿಗೆ ತಮ್ಮ ತಂದೆ ಯಾರನ್ನೋದು ಗೊತ್ತಾಗ್ಲಿಲ್ಲ. ಒಬ್ಬಕ್ಕೆ ಅಕ್ಕೋರ್ತಿ ಮಗ, ಶಾಲಾ ಟೀಚರ್ ಮಗ, ಬಳ್ಳಾರಿ ಒಳಗೆ ಏನೇನೋ ಮಾಡಿ ಅಲ್ಲಿಂದ ಬೆಂಗಳೂರು ಮೆಜೆಸ್ಟಿಕ್ 300 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾನು, ಹಾಯ್ ಬೆಂಗಳೂರು ಪತ್ರಿಕೆ ತೆಗಿತಾನು. ಸುಮಾರು ಒಂದು 300-400 ಕೋಟಿ ರೂಪಾಯಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಐಟಿಗೆ ತೋರ್ಸಕ್ಕೆ ಆಸ್ತಿ ಮಾಡ್ತಾನೆ. ಬರಿಗೈಲೆ ಬಂದಂಥ ದಾಸ. ಆದರೆ ರವಿ ಬೆಳಗೆರೆ ಅವ್ರಿಗೆ ಒಂದು ಹೊರಗಿರ್ತೈತೆ, ಅವ್ರ ಅಪ್ಪ ಯಾರು ಅನ್ನೋದು ಅವರಿಗೆ ಗೊತ್ತಾ ಇತ್ತೋ ಇಲ್ಲೋ ಅನ್ನೋದನ್ನು ಒಂದು ಈ ಬಿಗ್ ಬಾಸ್ ಕಡಿ ದಿನಮಾನದಾಗ ಅವ್ರು ಹೇಳ್ತಾರೆ, ಬಹಳ ನೋವಿನಿಂದ ಹೇಳ್ತಾರೆ. ಅದ ಯಾಕಂದ್ರೆ ಅವರ ರವಿ ಬೆಳಗೆರೆ ಅವ್ರು ಏನು ಹೇಳ್ತಾರಂದ್ರೆ, ಅವ್ರಿಗೆ ಮಾತ್ರ ತನ್ನ ಮಗ ಯಾರ ಅಪ್ಪ ಅನ್ನೋದು ಗೊತ್ತಿರ್ತೈತೆ ಅಂತ ಹೇಳ್ತಾರೆ. ಎಷ್ಟು ಒಂದು ಸೆನೆತನ ಮಾತ್ರ ನೋಡಿಂದ ಹೇಳ್ತಾರೆ ಇದನ್ನು ರವಿ ಬೆಳಗೆರೆ ಅವರ, ಅದನ್ನು ಕೇಳ್ರಿ ನೋಡ್ರಿ. ನಮಸ್ಕಾರ. ನೋಡು, ನಾನು ಯಾರಿಗೋ ಹುಟ್ಟಿದೆ, ಯಾರಿಗೆ ಹುಟ್ಟಿದೆ ಅನ್ನೋದು ಯಾವನಿಗೆ ಗೊತ್ತು? ನಿಮಗೆಲ್ಲ ಭಾಳ ಕಾನ್ಫಿಡೆನ್ಸ್, ನಾನು ಇಂಥವ್ರ ಮಗ, ಹಂಗೆ ಹೇಳ್ಕೊಳ್ಳೋ ಸೌಭಾಗ್ಯ ನನಗೆ ಆಗಲೇ ಇಲ್ಲ. ಐ ವಾಸ್ ಪ್ರೊನೌನ್ಸ್ಡ್ ದಿಸ್. ಅಮ್ಮ ಮತ್ತು ದೊಡ್ಡಪ್ಪ, ನನಗೆ ಅವ್ರು ದೊಡ್ಡಪ್ಪ ಅಲ್ಲ, ಅಪ್ಪ ಅಪ್ಪ ಅಂತಲೇ ಕರಿತಿದ್ದೆ, ಮತ್ತು ಅವರು ನನ್ನ ಅಪ್ಪ ಅಂತ ನಾನು ಭಾವಿಸಿದ್ದೆ ಕೂಡ. ಅಮ್ಮ ಸಿನಿಮಾಕ್ಕೆ ಹೋಗೋಳು, ರಾತ್ರಿ ಒಬ್ಬಳೇ ಹೋಗೋಳು. ಒಂದು ಸಲ ನಾನು ಜೊತೆಯಲ್ಲಿ ಹೋಗ್ತಿದ್ದೆ, ನಾನು ಕೆಟ್ಟ ಕಿರಿಕಿರಿ ಕೊಡ್ತೀನಿ. ಯಾರಾದ್ರು ನಗೋ ಸೀನ್ ಬಂದಾಗ ನಗ್ತಿದ್ರು, ಅಮ್ಮ ಏನಂತೆ ಅಂತ. ನಿಮ್ಗೆ ಹಂಗೆ ಕೇಳಿಬಿಟ್ರೆ ಯಾರಾದರೂ, ಯು ಕಾಂಟ್ ಎಂಜಾಯ್ ದಿ ಮೂವಿ, ಆಯ್ತು ನೀನು ಯಾಕೆ ಬರ್ತೀಯ ನನ್ನ ಜೊತೆಗೆ ಅಂತ ಬೈಯೋಳು. ಒಬ್ಬಳೇ ಹೋಗೋಳು. ಸಿನಿಮಾ ಬಿಡೋ ಹೊತ್ತಿಗೆ ನಾನು ಮತ್ತು ದೊಡ್ಡಪ್ಪ ಹೋಗಿ ಬಾಗಿಲಂತ ಹೋಗ್ತಿದ್ವಿ. ಆಕಿನ ಕರ್ಕೊಂಡು ಮನೆಗೆ ಬರ್ತಿದ್ವಿ, ಒಬ್ಬಳೇ ಬರಕ್ಕೆ ಬೇಡ ಅಂತ. ದಾರಲ್ಲಿ ಅಮ್ಮ ಹಂಗಾಯ್ತು, ಅಮ್ಮ ಹಂಗಾಯ್ತು, ಅಪ್ಪ ಹಿಂಗಾಯ್ತು, ಅಪ್ಪ ಹಿಂಗೆ ಮನೇನು ನನ್ನ ಚಿಕ್ಕ ಹುಡುಗ ಮಾತಾಡ್ತಿದ್ದೆ. ಒಂದು ಸಲ ದಾರಿಲಿ ಪೆಟ್ಟ ನಿಲ್ಲಿಸಿದ್ಲು. ಏನಮ್ಮ ಅಂದು, ನೋಡ್ರಿ ರವಿ, ನೀನು ಹಿಂಗೆ ದಾರಿಲಿ ದೊಡ್ಡ ಧ್ವನಿಯಲ್ಲಿ ಅಪ್ಪ ಅಮ್ಮ ಅಂತ ಇಬ್ಬರೂ ಮಾತಾಡಿಸ್ತಾ ಇದ್ರೆ ನಾವು ಗಂಡ ಹೆಂಡತಿ ಅಂದ್ಕೊಂಡ್ಬಿಡ್ತಾರಪ್ಪ, ಅವ್ರು ನಿಮ್ಮ ಅಪ್ಪ ಅಲ್ಲ. ನನ್ನ ಬದುಕೆ ಮುಗಿದೋಯ್ತು, ತಲೆ ಮೇಲೆ ಆಕಾಶ ಕಳಿಸ್ಬಿಟ್ಟು ರಾತ್ರಿ ಇಡೀ ಹತ್ಬಿಟ್ಟೆ. ಅಪ್ಪ ನಿನ್ನ ಅಪ್ಪ ಅಲ್ವಾ, ನನಗೆ ನನ್ನ ಮಗ ಅಲ್ವಾ ಅಂತ ತಂಬ್ಕೊಂಡು ಆತ ನನಗೆ ಹೇಳೋನು. ಕಡೆವರೆಗೂ ನಾನು ಆತನ ಅಪ್ಪ ಅಂತ ಕರೆದೆ, ದೊಡ್ಡಪ್ಪ ಅಂತ ಯಾವತ್ತೂ ಅನ್ನಲಿಲ್ಲ. ಆತ ತನ್ನ ಮಕ್ಕಳನ್ನು ಕೂಡ ಹಾಗೆ ನೋಡ್ಕೊಳ್ಳಿಲ್ಲ, ನಾನು ನೋಡ್ಕೊಂಡ. ದಾರಿಯಲ್ಲಿ ನಿಲ್ಲಿಸಿ ನೀನು ಯಾರು ಮಗ ಹೇಳು, ನಿಮ್ಮಪ್ಪನ ಹೆಸರು ಹೇಳು. ನನಗೆ ಇತ್ತೀಚೆಗೆ ಯಾರೋ ಒಬ್ಬರು ಸೌತ್ ಕನ್ನಡದ ಒಬ್ಬ ಮನುಷ್ಯ, ಏ ಆಸ್ಕ್ ರವಿ ಬೆಳಗೆರೆ ಹೂ ಇಸ್ ಹಿಸ್ ಫಾದರ್, ಸಂಬಡಿ ಇಸ್ ಮೈ ಫಾದರ್. ಯಾರನ್ನು ನಿಮ್ಮ ತಾಯಿ ನಿಮ್ಮ ಅಪ್ಪ ಕಣೋ ಅಂತ ತೋರಿಸ್ತಾರೋ ಅವರನ್ನು ನೀವು ನಮ್ಮ ಅಪ್ಪ ಅಂತ ಒಪ್ಕೊಂಡಿರ್ತೀರಿ. ತಾನು ಯಾವತ್ತೂ ನಮ್ಮ ಅಮ್ಮನ ಕೇಳಲಿಲ್ಲ, ಆ ವಿಷಯ ಚರ್ಚೆಗೆ ಬರಲಿಲ್ಲ.